ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಶಿರಾ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವುದೇ ತಮ್ಮ ಧ್ಯೇಯವೆಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ಗೌಡ ಹೇಳಿದ್ದಾರೆ. ಶಿರಾ ತಾಲೂಕಿನ ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಸಲು ಮುಖ್ಯಮಂತ್ರಿಗಳು ಸಮ್ಮತಿ ನೀಡಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ಗೌಡ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿರಾ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ಶತಸಿದ್ಧ ಎಂದು ಹೇಳಿದರು. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರರವರನ್ನು ಸೋಲಿಸುವಂತಹ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸಲಾಗುವುದು ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. 30 ವರ್ಷದಿಂದ ಮದಲೂರು ಕೆರೆ ತುಂಬಿಲ್ಲ, ಈ ಕೆರೆ ತುಂಬಿಸುವುದೇ ತಮ್ಮ ಮೊದಲ ಆದ್ಯತೆ ಎಂದರು. ಈಗಾಗಲೇ ಶಿರಾ ಕ್ಷೇತ್ರದಲ್ಲಿ ಮೊದಲನೇ ಹಂತದಲ್ಲಿ ಪ್ರಚಾರ ಕಾರ್ಯ ಮುಗಿಸಲಾಗಿದೆ ಎಂದರು. ಸುಮಾರು 264 ಬೂತ್ ನಲ್ಲಿ ಸುಮಾರು 220 ಬೂತ್ ಗಳನ್ನು ನಾವು ರೀಚ್ ಮಾಡಿದ್ದೇವೆ. ಇನ್ನ 2 ದಿವಸದಲ್ಲಿ ಒಂದು ಸುತ್ತಿನ ಪ್ರಚಾರ ಸಂಪೂರ್ಣ ಆಗುತ್ತೆ. ಭಾರತೀಯ ಜನತಾ ಪಕ್ಷ 100 ಕ್ಕೆ 100 ಅಲ್ಲಿ ಗೆಲ್ಲುತ್ತೆ. ಅದನ್ನು ನಾವು ಹೇಳ್ತಿಲ್ಲ, ಆ ಭಾಗದ ರೈತರು ಹೇಳ್ತಿದ್ದಾರೆ. ಅಲ್ಲಿ ಸಾಕಷ್ಟು ಜ್ವಾಲಂತ ಸಮಸ್ಯೆಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಪರಿಹಾರವನ್ನು ಹುಡುಕಿದ್ದಾರೆ. ಅಲ್ಲಿ ವಿಶೇಷವಾಗಿ ನಮ್ಮ ಚುನಾವಣೆಯಲ್ಲಿ ಇವತ್ತು 2 ಮುಖ್ಯವಾದ ವಿಷಯಗಳಿದೆ. ಒಂದು, ಮದಲೂರು ಕೆರೆಗೆ ಹೇಮಾವತಿ ನೀರು ಬಿಡಬೇಕು ಅನ್ನೋದು ಆ ಭಾಗದ ಜನರ ಕೂಗು. ಮತ್ತು ಸುಮಾರು 62 ಕೆರೆಗಳು ಭದ್ರಾ ಮೇಲ್ದಂಡೆಯಲ್ಲಿ ಆಗಿರುವಂಥ ಯೋಜನೆಗಳು ಅನುಷ್ಠಾನ ಆಗಬೇಕು ಶೀಘ್ರಗತಿಯಲ್ಲಿ ಅಂತೇಳಿ ಅವ್ರದ್ದು ಒಂದು ಹೋರಾಟ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈಗ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಸುಮಾರು 3 ಸಭೆಗಳನ್ನು ಮುಖ್ಯಮಂತ್ರಿಗಳ ಜೊತೆ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಪ್ರಮುಖರು ಸಭೆ ಮಾಡಿದ್ದೇವೆ. ಭದ್ರಾ ಮೇಲ್ದಂಡೆಗೆ ಮುಖ್ಯಮಂತ್ರಿಗಳು 900 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಆ ಭಾಗದಲ್ಲಿರುವಂಥ 62 ಕೆರೆಗಳಿಗೆ ಶಂಕುಸ್ಥಾಪನೆ ಮಾಡೋರಿದ್ದಾರೆ. ಇನ್ನೊಂದು 10 ದಿವಸದಲ್ಲಿ ಶಂಕುಸ್ಥಾಪನೆ ಮಾಡೋರಿದ್ದಾರೆ. ಎರಡನೇದಾಗಿ ಮದ್ದೂರು ಕೆರೆಗೆ ಹೇಮಾವತಿ ನೀರು ಬಿಡಬೇಕು ಅಂತ ಹೇಳಿ ಆ ಭಾಗದ ಜನರ ಕೂಗಿದೆ. ನಾವು ಹೇಳಿದ್ದೇವೆ, ಸುಮಾರು 30 ವರ್ಷಗಳಿಂದ ಆ ಕೆರೆ ತುಂಬಿಲ್ಲ, ಇದೊಂದು ಬಾರಿ ಅದನ್ನು ತುಂಬಿಸ್ಕೊಡಿ ಅಂತೇಳಿ ನಾವು ವಿನಂತಿ ಮಾಡಿದ್ದೇವೆ ಮುಖ್ಯಮಂತ್ರಿಗಳಿಗೆ. ನಮ್ಮ ತಾಲೂಕು ಘಟಕ ಮತ್ತು ನಮ್ಮ ಎಸ್ ಆರ್ ಗೌಡರು ಮತ್ತು ಡಿ ಕೆ ಮಂಜುನಾಥ್ ಅವರು ಕೂಡ ವಿನಂತಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಆ ಭಾಗದ ರೈತರು ಕೂಡ ಮನವಿ ಮಾಡಿದ್ದಾರೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಲಾಗುತ್ತಿದೆ ಎಂದು ಬಿಜೆಪಿ ರೈತ ಮುಖಂಡ ಶಿವಪ್ರಸಾದ್ ಹೇಳಿದ್ದಾರೆ. ಹಿಂಗಾರು ಕೂಡ ಮಿನಿಮಮ್ ಪ್ರೈಸಸ್ ಅನ್ನು ಕೆಲವಾರು ಬೆಳೆಗಳಿಗೆ ಘೋಷಣೆ ಮಾಡಿದೆ. ಯಾವುದೇ ಕಾರಣಕ್ಕೂ MSP ಇರುತ್ತೆ, ಖರೀದಿ ಕೇಂದ್ರಗಳು ಇರುತ್ತೆ, ರೈತನ ಆಪತ್ಕಾಲದಲ್ಲಿ ರಕ್ಷಣೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೇಂದ್ರ ಸಚಿವ, ಕೇಂದ್ರದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಕೇಂದ್ರದ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಹೇಳಿದ್ದಾರೆ. ಇಷ್ಟು ಭರವಸೆಗಳನ್ನು ರೈತರು ಕೊಟ್ಟಿದ್ದಾರೆ. ಆದ್ದರಿಂದ ಒಟ್ಟಾರೆ ಇದು ರೈತರ ಪರವಾಗಿ ರೈತನಿಗೆ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ, ರೈತನ ಆರ್ಥಿಕ ಸಬಲೀಕರಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಮಹತ್ತರವಾದ ಈ ಒಂದು ಮಸೂದೆ, ಐತಿಹಾಸಿಕವಾದಂಥ ಈ ಮಸೂದೆಗಳನ್ನು ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡುತ್ತೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಂದೀಶ್, ಊರುಕೆರೆ ಲಕ್ಷ್ಮೀಶ್, ವಿನಯ್ ಬಿದರೆ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿ ಜಾರಿಗೊಳಿಸಿರುವ 2 ಕಾಯ್ದೆ ಸ್ವಾಗತಿಸಿ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಸಿಎಲೋಕೇಶ್ ಗೌಡ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿ ಜಾರಿಗೊಳಿಸಿರುವ 2 ಕಾಯ್ದೆಗಳನ್ನ ಸ್ವಾಗತಿಸಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಸಿಎ ಲೋಕೇಶ್ ಗೌಡ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದರು. ಈ ವೇಳೆ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಸಿವಿ ಲೋಕೇಶ್ ಗೌಡ ಮಾತನಾಡಿ, ರೈತ ಪರ ಮಸೂದೆಗಳನ್ನ ರಾಜ್ಯ ಹಾಗೂ ಲೋಕಸಭೆ ಅಂಗೀಕರಿಸಿ ಅನುಮೋದನೆ ನೀಡುವ ಮೂಲಕ ಕೃಷಿಕರ ಮತ್ತು ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ರೈತಪರ ಕಾಯ್ದೆಗಳನ್ನ ಜಾರಿಗೆ ತಂದಿರುವುದು ಸ್ವಾಗತಾರ್ಹ. ರೈತಪರ ಕಾಯ್ದೆಗಳನ್ನ ಸ್ವಾಗತಿಸಿ ರಾಜ್ಯದ 30 ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಸುದ್ದಿಗೋಷ್ಠಿ ಮೂಲಕ ಅಭಿನಂದನೆ ಸಲ್ಲಿಸಿರುವುದಾಗಿ ಹೇಳಿದರು. ರೈತರ ಉನ್ನತ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆ, ರೈತರ ಬೆಲೆ ಭರವಸೆ ಮತ್ತು ಸೇವಾ ಒಪ್ಪಂದ ಮಸೂದೆ ಅಂಗೀಕಾರವಾಗಿರುವುದು ರೈತರ ಪಾಲಿನ ವರದಾನ. ಅವರಿಗೆ ಬೇಕಾದ ಕಡೆ ವ್ಯಾಪಾರ ವಹಿವಾಟವನ್ನ ಮಾಡಬಹುದು. ಕೃಷಿ ಸುಧಾರಣೆ ಮಾಡಲು 60 ವರ್ಷದಿಂದ ಭಾರತವನ್ನ ಆಳಿದ ಸರ್ಕಾರಗಳು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ ಕೆಲಸವನ್ನ ಮಾಡಿಲ್ಲ. ಯಾವುದೇ ವಿರೋಧವನ್ನ ಲೆಕ್ಕಿಸದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತಪರ ಕಾಯ್ದೆಗಳನ್ನ ಜಾರಿಗೆ ತಂದಿರುವುದು ಖುಷಿ ವಿಚಾರ ಎಂದು ಹೇಳಿದರು. ಇವತ್ತು 2 ಮಸೂದೆಗಳನ್ನ, ರೈತಪರ ಮಸೂದೆಗಳನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕರಿಸಿ ಅನುಮೋದನೆ ನೀಡುವುದರ ಮುಖಾಂತರ ನಾವು ರೈತರ ಪರವಾಗಿದ್ದೀವಿ ಅಂತ ನರೇಂದ್ರ ಮೋದಿ ಮತ್ತು ಅವರ ಸಂಪುಟ ರೈತರ ಪರವಾಗಿದೆ ಅವರಿಗೆ ಒಂದು ಅಭಿನಂದನೆ ಹೇಳುವ ಸಲುವಾಗಿ ಇವತ್ತು ರಾಜ್ಯದ 30 ಜಿಲ್ಲೆಗಳ ಕೇಂದ್ರ ಸ್ಥಾನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ದೇವೆ. ಸುಗ್ರೀವಾಜ್ಞೆಗಳನ್ನು ವಿರೋಧಿಸಿ ರೈತ ಪರ ಸಂಘಟನೆಗಳು ಒಂಥರ ಹೋರಾಟ ಮಾಡ್ತಿದೆ ಸರ್. ಇವತ್ತು ರೈತರಿಗೆ ಈ 2 ಮಸೂದೆಗಳು ಏನಿದೆ, ರೈತರ ಉತ್ಪನ್ನಗಳ ವ್ಯಾಪಾರ ವಾಣಿಜ್ಯ ಕಾಯ್ದೆ
ಮತ್ತೆ ಬೆಲೆ ಭರವಸೆ ಮತ್ತು ಸೇವಾ ಒಪ್ಪಂದ ಕಾಯ್ದೆ ಈ ಎರಡು ಕಾಯ್ದೆಗಳ ಮಸೂದೆಗಳ ಅಂಗೀಕಾರ ಆಗಿರೋದು ರೈತರ ಪಾಲಿಗೆ ವರದಾನ ಸರ್. ಈಗ ರೈತನಿಗೆ ಅವನಿಗೆ ಬೇಕಾದ ಕಡೆ ವ್ಯಾಪಾರ ಮಾಡ್ಬೋದು, ವ್ಯಾಪಾರಿಗಳು ಬೇಕಾದ ಕಡೆ ತಗೊಂಬೋದು ಅಂತಂದ್ರೆ ಅದು ವಿರೋಧನ ಸರ್, ರೈತರ ವಿರೋಧನ. ಈ ನಿಟ್ಟಿನಲ್ಲಿ ಈ ಕೃಷಿ ಸುಧಾರಣೆ ತರಬೇಕು ಅಂತ ಹಿಂದಿನ ಸರ್ಕಾರಗಳು ಏನು 60 ವರ್ಷದಿಂದ ಈ ಭಾರತವನ್ನು ಆಳದ ಸರ್ಕಾರಗಳು ಪ್ರಣಾಳಿಕೆಯಲ್ಲಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ವು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಜಿವಿ ರಾಜಶೇಖರ್, ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ವಿ ಮಧುಚಂದ್ರ ಸೇರಿದಂತೆ ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎರಡು ಬ್ಲಾಕ್ಗಳ ಗ್ರಾಮ ಪಂಚಾಯತಿ ಚುನಾವಣೆಯ ಪೂರ್ವಭಾವಿ ಸಭೆ ನಡೆಯಿತು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎರಡು ಬ್ಲಾಕ್ಗಳ ಗ್ರಾಮ ಪಂಚಾಯತಿ ಚುನಾವಣೆಯ ಪೂರ್ವಭಾವಿ ಸಭೆಯು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಚುನಾವಣೆಯ ಬಗ್ಗೆ ಸೂಚನೆ ನೀಡಲಾಗುತ್ತಿದೆ. ಇದರ ಸಂಬಂಧವಾಗಿ ನಮ್ಮ ಕಾರ್ಯಕರ್ತರಿಗೆ ಚುನಾವಣೆಯ ಬಗ್ಗೆ ಸಲಹೆ ಸೂಚನೆ ನೀಡಲು ಸಭೆ ಕರೆದಿದ್ದು, ಮುಂದಿನ ದಿನಗಳಲ್ಲಿ ತಾಲೂಕಿನ 24 ಗ್ರಾಮ ಪಂಚಾಯತಿಗಳಲ್ಲೂ ಪ್ರತಿದಿನ ಎರಡು ಗ್ರಾಮ ಪಂಚಾಯತಿಗಳಲ್ಲಿ ಕಾಂಗ್ರೆಸ್ನ ಎಲ್ಲ ಮುಖಂಡರು ಭಾಗವಹಿಸಿ ಯಾವ ಮೀಸಲಾತಿ ಬಂದಿದೆ, ಅದಕ್ಕೆ ಯಾವ ವ್ಯಕ್ತಿ ಸೂಕ್ತ ಎಂಬುದರ ಬಗ್ಗೆ ಚರ್ಚಿಸಿ ಕಾಂಗ್ರೆಸ್ಗೆ ತಕ್ಕಂತೆ ತೆಗೆದುಕೊಳ್ಳುವ ಕಾರ್ಯ ಮಾಡಬೇಕಿದ್ದು ಇದರ ವಿಚಾರವಾಗಿ ಚರ್ಚಿಸಿದ್ದೇವೆ ಎಂದು ಮಾಜಿ ಶಾಸಕ ಮುನಿ ನರಸಿಂಹಯ್ಯ ತಿಳಿಸಿದರು. ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಪಂಚಾಯತಿ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಬಗ್ಗೆಯಾಗಲಿ ಇನ್ನಿತರೆ ವಿಚಾರದಲ್ಲಿ ಗೊಂದಲವಿಲ್ಲದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕೆನ್ನುವ ಉದ್ದೇಶದಿಂದ ಸಭೆ ಸೇರಿದ್ದು, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ ವಶವಾಗಲು ಎಲ್ಲ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿಗಳಾದ ಎಸ್ಸಿ ಶ್ರೀನಿವಾಸ್ ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಉಪಾಧ್ಯಕ್ಷ ಶಾಂತಕುಮಾರ್, ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಕೆಪಿಸಿಸಿ ಸದಸ್ಯ ಚೇತನ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಶಶಿಕಲಾ ಆನಂದ್ ಸದಸ್ಯರು, ಎಲ್ಲ ಹೋಬಳಿಗಳ ಅಧ್ಯಕ್ಷರು ಮುಖಂಡರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಬಾಕಿ ವೇತನಕ್ಕಾಗಿ ಆಗ್ರಹಿಸಿ ಗ್ರಾಮ ಪಂಚಾಯತಿ ನೌಕರರು ತುಮಕೂರು ಜಿಲ್ಲಾ ಪಂಚಾಯತಿ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ಬಾಕಿ ವೇತನಕ್ಕಾಗಿ ಆಗ್ರಹಿಸಿ ಗ್ರಾಮ ಪಂಚಾಯತಿ ನೌಕರರು ತುಮಕೂರಿನ ಜಿಲ್ಲಾ ಪಂಚಾಯತಿ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ಎಲ್ಲ ಸಿಬ್ಬಂದಿಗಳ ವೇತನಕ್ಕಾಗಿ ಕೊರತೆ ಇರುವ 382 ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ನೀಡಿ ಆದೇಶಿಸಬೇಕು. ಕಂಪ್ಯೂಟರ್ ಆಪರೇಟರ್ಗಳಿಗೆ ಬಡ್ತಿ ನೀಡಲು ವೃಂದ ಮತ್ತು ನೇಮಕಾತಿಗಳಿಗೆ ತಿದ್ದುಪಡಿ ಮಾಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿದರು. ಪ್ರಮುಖವಾಗಿ ಗ್ರಾಮ ಪಂಚಾಯತಿ ನೌಕರರು ಪ್ರಮುಖವಾದಂಥ ಬೇಡಿಕೆ 2017-18 ಸಾಲಿಂದ ವೇತನಗಳು ಬಾಕಿ ಇದೆ. ಆ ಬಾಕಿ ವೇತನವನ್ನು ಕೊಡಬೇಕು. ಸರ್ಕಾರ ನಿಗದಿಪಡಿಸಿದಂಥ ಕನಿಷ್ಠ ವೇತನವನ್ನು ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಕೊಡಬೇಕು ಅನ್ನೋದು, ಮತ್ತು ಸರ್ಕಾರದಿಂದ ಏನು EFMS ಒಳಪಡದಲ್ಲೇ ಇರತಕ್ಕಂಥ ನೌಕರರುಗಳನ್ನ PDOಗಳು ಮತ್ತು ಜಿಲ್ಲಾ ಪಂಚಾಯತಿ ಅನುಮೋದನೆ ಕೊಟ್ಟರೆ ಅವ್ರಿಗೆ 392 ರೂಪಾಯಿ ಕೋಟಿ ಏನು ಬಾಕಿ ಇದೆ ಅದನ್ನು ಶೀಘ್ರ ಬಿಡುಗಡೆ ಆಗೋದಕ್ಕೆ ಸಾಧ್ಯತೆ ಆಗಿದೆ. ಅದು ತುಮಕೂರು ಜಿಲ್ಲೆ ಒಳಗಡೆ 840 ಜನರ ಕಾರ್ಮಿಕರದು ಇವತ್ತು EFMSಗೆ ಒಳಪಡಿಸ್ಬೇಕು ಅನ್ನೋದು ಒತ್ತಾಯ ಮಾಡ್ತಿದ್ವಿ. ಪ್ರಮುಖವಾಗಿ ಜಿಲ್ಲಾ ಪಂಚಾಯತಿ ಸೆಕ್ಷನ್ 112-113 ಇದರಲ್ಲಿ ಅನುಮೋದನೆಯನ್ನು ಕೊಡಬೇಕು, ಮತ್ತು ಬಿಲ್ ಕಲೆಕ್ಟ್ರಿಂದ ಮತ್ತು ಕಂಪ್ಯೂಟರ್ ಆಪರೇಟರ್ಗಳಿಗೆ ಗ್ರೇಡೇಷನ್ ಪಟ್ಟಿಯನ್ನು ಶೀಘ್ರ ಬಿಡುಗಡೆ ಮಾಡಬೇಕು. ಅದು ವಿಳಂಬ ಆಗ್ತಾ ಇದೆ ಮತ್ತು ಅವ್ರಿಗೆ ಬಡ್ತಿ ಕೊಡಬೇಕು ಅನ್ನೋದು ಮುಖ್ಯವಾದಂಥ ಬೇಡಿಕೆ. ಎಲ್ಲ ಸಿಬ್ಬಂದಿಗಳಿಗೆ ಪೆನ್ಷನ್ ನೀಡಬೇಕು ಎಂದು ನೌಕರರ ಮುಖಂಡರು ಒತ್ತಾಯಿಸಿದರು. ಈ ನಾವು ಈ ವೇತನದ ಒಂದು ಸಮಸ್ಯೆ, ಮುಖ್ಯವಾಗಿ ವೇತನ ಮತ್ತು ಮುಂಬಡ್ತಿಯ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿ ನಿನ್ನೆಯಿಂದ ನಿರ್ದಿಷ್ಟ ಮುಷ್ಕರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಆದರೂ ಸಹ ನಿನ್ನೆಯಿಂದ ಯಾರು ಬಂದಿರಲಿಲ್ಲ. ಇವತ್ತು ನಮ್ಮ DSP ಸಾಹೇಬರು ಬಂದು ಆಶ್ವಾಸನೆಯನ್ನು, ಅಂದರೆ ಅಂತಿಮ ದಿನಾಂಕವನ್ನು ಒಂದು ನಿಗದಿಪಡಿಸ್ತೇವೆ, ಬರೀ ಆಶ್ವಾಸನೆಯನ್ನು ಕೊಟ್ಟೋಗಿದ್ದಾರೆ. ಆದ್ದರಿಂದ ನಾವು ರಾಜ್ಯ ಸಮಿತಿ ಒಂದು ಏನನ್ನು ಈ ಪ್ರತಿಭಟನೆಯಲ್ಲಿ CITU ಮುಖಂಡ NK ಸುಬ್ರಹ್ಮಣ್ಯ, ಷಡಕ್ಷರಿ ನಾಗೇಶ್, ಗುಬಿ ಬಶೀರ್ ಅಹಮದ್, ತುರುವೇಕೆರೆ ರಂಗನಾಥ್, ಲೋಕೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಪೌರ ಕಾರ್ಮಿಕ ವೃತ್ತಿ ಪವಿತ್ರವಾದದ್ದು, ವ್ಯಕ್ತಿಯನ್ನ ಸಮಾಜ ಗೌರವದಿಂದ ಕಾಣಬೇಕು ಎಂದು ತಿಪಟೂರು ಪೊಲೀಸ್ ಉಪಾಧೀಕ್ಷಕ ಚಂದನ್ ಕುಮಾರ್ ತಿಳಿಸಿದರು. ಪೌರ ಕಾರ್ಮಿಕ ವೃತ್ತಿ ದೇವರ ಕೆಲಸವಿದ್ದಂತೆ, ಕಾರ್ಯನಿಷ್ಠೆಯಿಂದ ದುಡಿಯುವ ಪೌರ ಕಾರ್ಮಿಕ ವೃತ್ತಿ ಪವಿತ್ರವಾದದ್ದು, ವೃತ್ತಿಯನ್ನ ಸಮಾಜ ಗೌರವದಿಂದ ಕಾಣಬೇಕೆಂದು ತಿಪಟೂರು ಪೊಲೀಸ್ ಉಪ ಅಧೀಕ್ಷಕರಾದ ಚಂದನ್ ಕುಮಾರ್ ತಿಳಿಸಿದರು. ನಗರಸಭೆ ಆವರಣದಲ್ಲಿ ತಿಪಟೂರು ನಗರಸಭೆ ಹಾಗೂ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ತಿಪಟೂರು ವತಿಯಿಂದ ಆಯೋಜಿಸಿದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಚಂದನ್ ಕುಮಾರ್ ಮಾತನಾಡಿ, ಪೌರ ಕಾರ್ಮಿಕ ವೃತ್ತಿ ಪವಿತ್ರವಾದದ್ದು, ಸಮಾಜ ಪೌರ ಕಾರ್ಮಿಕರನ್ನ ಗೌರವದಿಂದ ಕಾಣಬೇಕು. ಜನರು ಉತ್ತಮ
ಆರೋಗ್ಯದಿಂದ ಇರಬೇಕೆಂದರೆ ಪೌರ ಕಾರ್ಮಿಕರ ಶ್ರಮ ಅಮೂಲ್ಯವಾದದ್ದು. ಕೋವಿಡ್ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಹಾಗೂ ಪ್ರಾಣವನ್ನು ಲೆಕ್ಕಿಸದೆ ವೃತ್ತಿಯಲ್ಲಿ ತೊಡಗಿದ್ದರು. ಪೊಲೀಸ್ ಹಾಗೂ ಪೌರ ಕಾರ್ಮಿಕ ಸಮಾಜದ ಜವಾಬ್ದಾರಿ ಹುದ್ದೆಗಳಾಗಿದ್ದು ಪೊಲೀಸ್ ಸಮಾಜಕ್ಕೆ ರಕ್ಷಣೆ ನೀಡಿ ಸ್ವಚ್ಛಗೊಳಿಸಿದರೆ ಪೌರ ಕಾರ್ಮಿಕರು ನಗರದ ಸ್ವಚ್ಛಗೊಳಿಸುವ ಮೂಲಕ ಅನಾರೋಗ್ಯದಿಂದ ರಕ್ಷಣೆ ನೀಡುತ್ತಾರೆ ಎಂದು ತಿಳಿಸಿದರು. ಮತ್ತೆ ನಮ್ಮ ಗಣಪತಿ ಮಹೋತ್ಸವದ ಸಮಯದಲ್ಲಿ ನೀವು ಯಾವ ರೀತಿ ಆ ಗಣಪತಿ ವಿಸರ್ಜನೆ ಸಮಯದ ಇಂಟ್ರೆಸ್ಟ್ ನೀವು ಮಾಡಿದಂತ ಕೆಲಸ ಎಲ್ಲಾ ಜನರಿಗೂ ತುಂಬಾ ಖುಷಿಯಾಗಿದೆ. ಅತ್ಯುತ್ತಮವಾಗಿ ತುಂಬಾ ಚಾಚುತಪ್ಪದೆಯಿಂದ ಕೆಲಸವನ್ನ ಮಾಡ್ತಾ ಇದ್ದರು. ಅದೇ ಕೋವಿಡ್ ಸಮಯ ಬಂದಾಗ ಪಾಸಿಟಿವ್ ಆದ ಎಷ್ಟೋ ಜನ ಅವರ ಕಾರ್ಮಿಕರು ಪೊಲೀಸರು ನಾವು ಯಾವತ್ತೂ ಭಯಪಡಲಿಲ್ಲ, ನಾವು ನೀವು ಭಯಪಡಲಿಲ್ಲ. ನಾವು ಮತ್ತೆ ಹೇಳಿದ್ರು ಅವ್ರಿಗೆ ನಮ್ಮ ಕೆಲಸ ಕಂಟಿನ್ಯೂ ಮಾಡಿದ್ವಿ, ನಮ್ಮ ಕಾಯಕರ ಕೈಲಾಸ ಅನ್ನೋದನ್ನ ತೋರಿಸ್ಕೊಟ್ವಿ ಎಲ್ಲರಿಗೂ. ಇವತ್ತು ಬೇರೆ ಎಷ್ಟೋ ಡಿಪಾರ್ಟ್ಮೆಂಟ್ಗಳು ಡಿಪಾರ್ಟ್ಮೆಂಟ್ಗಳಿರ್ಬೋದು ವೃತ್ತಿಯವರಿರ್ಬೋದು ಕೋವಿಡ್ ಬಗ್ಗೆ ಭಯಪಟ್ಟು ಅವರ ಕೆಲಸಗಳಿಂದ ಒಂದಷ್ಟು ಹಿಂದುಳಿದಿದ್ದಾರೆ, ಹಿಂದೆ ಹೋಗಿದ್ದಾರೆ. ಆದರೆ ಯಾವುದೇ ಒಂದು ದಿನ ನಾವು ಪಾಸಿಟಿವ್ ಅಷ್ಟೋ ಜನ ನಾವು ನಮ್ಮ ಫ್ಯಾಮಿಲಿಯವರು ಬಂದಾಗಲೂ ನೀವು ಒಂದು ದಿನ ಮಾತಾಡಿ ಇರ್ಲಿ ಬಿಡಿ ಸರ್ ಮಾಡೋಣ ಕೆಲಸ ಮಾಡಿಸ್ತು ದೇವರು. ನಾವು ಒಳ್ಳೇದು ಮಾಡ್ಬೇಕಾದ್ರೆ ನಮ್ಗೆ ಒಳ್ಳೇದೇ ಮಾಡ್ತಾನೆ, ನಮ್ಗೆ ಕೆಟ್ಟದಾಗಿ ಸಾಧ್ಯನೇ ಇಲ್ಲ ಅಂತ ನಿಮ್ಗೆ ತಿಳಿದಿದೆ. ನಿಜವಾಗ್ಲೂ ಅಸಾಧ್ಯ ಅದು ಪ್ರಶಂಸನೆಗೂ ಮೀರಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ತಹಶೀಲ್ದಾರ್ ಚಂದ್ರಶೇಖರ್ ಮಾತನಾಡಿ, ಪೌರ ಕಾರ್ಮಿಕರು ಸಮಾಜದ ರಕ್ಷಕರು. ತಮಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಪೌರ ಕಾರ್ಮಿಕರು ಸಮಾಜದ ಏಳಿಗೆಗಾಗಿ ದುಡಿಯುತ್ತಾರೆ. ಪೌರ ಕಾರ್ಮಿಕ ವೃತ್ತಿಯನ್ನ ಕೀಳಾಗಿ ಕಾಣದೆ ಕಾಯಕ ನಿಷ್ಠೆಗೆ ಗೌರವ ನೀಡಿ ನಿಮ್ಮ ಕೆಲಸ ದೇವರ ಕೆಲಸ. ಕೋವಿಡ್ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಕೋವಿಡ್ ಸೇನಾನಿಗಳಿಗೆ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕಾಂತರಾಜು, ಪೌರಾಯುಕ್ತ ಚಂದ್ರಶೇಖರಯ್ಯ, ಬೆಸ್ಕಾಂ ಎಇಇ ಜಯಪ್ಪ, ಮಾಜಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಹೊರವಲಯದ ಸರ್ವೋದಯ ಸರ್ವಿಸ್ ಸೊಸೈಟಿ ಆವರಣದಲ್ಲಿ ವೃದ್ಧರಿಗೆ ಬಿಜೆಪಿ ವತಿಯಿಂದ ಸ್ವೆಟರ್ ವಿತರಣೆ ಮಾಡಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಹೊರವಲಯದ ಸರ್ವೋದಯ ಸರ್ವಿಸ್ ಸೊಸೈಟಿ ಆವರಣದಲ್ಲಿ ವೃದ್ಧರಿಗೆ ಬಿಜೆಪಿ ಪಕ್ಷದ ವತಿಯಿಂದ ಸ್ವೆಟರ್ ವಿತರಣೆ ಮಾಡಲಾಯಿತು. ದೇಶ ಕಂಡ ಅಪ್ರತಿಮ ನಾಯಕ, ಭಾರತ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ರವರ ಹುಟ್ಟುಹಬ್ಬದ ಅಂಗವಾಗಿ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಸೇವಾ ಸಪ್ತಾಹದ ನಾಲ್ಕನೇ ದಿನವಾದ ಇಂದು ಬಿಜೆಪಿ ಪಟ್ಟಣದ ಹೊರವಲಯದ ಸರ್ವೋದಯ ಸರ್ವಿಸ್ ಸೊಸೈಟಿ ಆವರಣದಲ್ಲಿರುವ ಬಾಪೂಜಿ ವೃದ್ಧಾಶ್ರಮ ವೃದ್ಧರಿಗೆ ಸ್ವೆಟರ್ ಬಿಜೆಪಿ ಪಕ್ಷದ ವತಿಯಿಂದ ನೀಡಲಾಯಿತು. ಸರ್ವೋದಯ ಸರ್ವಿಸ್ ಸೊಸೈಟಿಯಲ್ಲಿ ಇರುವ 95 ಮಂದಿಗೆ ಸ್ವೆಟರ್ ವಿತರಣೆ ಮಾಡಿದ್ದು ಮೋದಿರವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವ ಜನಪರ ಕಾರ್ಯಕ್ರಮಗಳಲ್ಲಿ ಇದು ಒಂದಾಗಿದೆ. ಇದಕ್ಕೂ ಮೊದಲು ನೇತ್ರದಾನ ನೋಂದಣಿ ಕಾರ್ಯಕ್ರಮ, ಯುವ ಮೋರ್ಚಾ ವತಿಯಿಂದ ಡ್ರಗ್ಸ್ ಬಗ್ಗೆ ಜಾಗೃತಿ ಕಾರ್ಯಕ್ರಮ, ದೇವನಹಳ್ಳಿ ಆವತಿ ಬಳಿಯ ರೈಲ್ವೆ ನಿಲ್ದಾಣ ಸ್ವಚ್ಛತೆ, ಮಹಿಳಾ ಮೋರ್ಚಾ ವತಿಯಿಂದ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ, ಸಸಿ ನೆಡುವ ಕಾರ್ಯಕ್ರಮ, ವಿಕಲಚೇತನ ಮಕ್ಕಳಿಗೆ ಬಟ್ಟೆ ವಿತರಣೆ, ಹೀಗೆ ದೇವನಹಳ್ಳಿ ತಾಲೂಕು ಮಾತ್ರವಲ್ಲದೆ ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ ಎಲ್ಲ ಕಡೆ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎವಿ ನಾರಾಯಣ ಸ್ವಾಮಿ ತಿಳಿಸಿದರು. ಒಂದು ನರೇಂದ್ರ ಮೋದಿ ಅವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮರಣದ ನಂತರ ನೇತ್ರದಾನ ನೋಂದಣಿ ಕಾರ್ಯಕ್ರಮ ಇರಬಹುದು, ಅದು 70 ಜನಗಳ ಮೇಲೆ ನಾವು ನೋಂದಣಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀರಿ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಮಾಡಿದ್ದೀರಿ, ಮತ್ತು ಈ ಡ್ರಗ್ಸ್ ನಿರ್ಮೂಲನಾ ಒಂದು ಕಾರ್ಯಕ್ರಮ ಮಾಡಿದ್ದೀರಿ. ಅದೇ ರೀತಿ ಇವತ್ತು ಈ ಒಂದು ಸರ್ವೋದಯ ಒಂದು ಅನಾಥಾಶ್ರಮದಲ್ಲಿ ಒಂದು ಸ್ವೆಟರ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈ ಎಲ್ಲಾ ಕಾರ್ಯಕ್ರಮಗಳ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಪ್ರಪಂಚ ಕಂಡಂತ ಅತ್ಯುನ್ನತ ನಾಯಕರು. ಪ್ರಧಾನಿ ನರೇಂದ್ರ ಮೋದಿ ರವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ದೇಶಾದ್ಯಂತ ಸೇವಾ ಸಪ್ತಾಹ ಹಮ್ಮಿಕೊಂಡಿದ್ದು ನಾವು ಸಹ ಬಿಜೆಪಿ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಸೇವಾ ಕಾರ್ಯವನ್ನ ಹಮ್ಮಿಕೊಂಡಿದ್ದೇವೆ. ಮೋದಿಜಿಯವರ ಪ್ರಗತಿಪರ ಚಿಂತನೆಗಳು ಮತ್ತು ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಪ್ರತಿಯೊಂದು ಸೇವಾ ಸೌಲಭ್ಯ ಸಿಗುವಂತೆ ರೂಪಿಸಿಕೊಂಡಿದ್ದು ಇಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿ ನಮಗೂ ಆತ್ಮತೃಪ್ತಿ ತಂದಿದೆ ಎಂದು ತಾಲೂಕು ಬಿಜೆಪಿ ಮಂಡಳ ಅಧ್ಯಕ್ಷ ಸುಂದರೇಶ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಂಘಟನಾ ಕಾರ್ಯದರ್ಶಿ ಕಾಂತರಾಜು, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಮಂಜುನಾಥ್, ಭೂ ನ್ಯಾಯ ಮಂಡಳಿ ಸದಸ್ಯರಾದ ಸುಜಯ್, ಗಿರೀಶ್, ಕನಕರಾಜು ಮತ್ತಿತರರು ಹಾಜರಿದ್ದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ದಲಿತರು ಆರಂಭಿಸಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಆರಂಭಿಸಿರುವ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಎಜೆ ಸದಾಶಿವ ಆಯೋಗ ಹಕ್ಕೋತ್ತಾಯ ಸಮಿತಿ ವತಿಯಿಂದ ಇವತ್ತು
ಪ್ರತಿಭಟನೆ ಏನಾಗಿದೆ ಅವರಾದ್ರೆ ಜರುಗಿದ ಪ್ರತಿಭಟನೆ ನಡೆಯುತ್ತಿದೆ. ಇವತ್ತು ಮೂರನೇ ದಿನಕ್ಕೆ ತಲುಪಿದೆ. ಇಲ್ಲಿವರೆಗೂ ಸಹ ಯಾರೂ ರಾಜಕಾರಣಿಗಳಲ್ಲಿ ಯಾವುದೇ ಒಂದು ಅಧಿಕಾರಿಗಳಾಗಲಿ ನಮಗೆ ಸ್ಪಂದಿಸಿಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎ ಜಿ ಸದಾಶಿವ ಆಯೋಗ ವರದಿಯನ್ನು ಅನುಷ್ಠಾನಗೊಳ್ಳಲಿಕ್ಕೆ ಸರ್ಕಾರ ವಿಳಂಬ ಮಾಡಬಾರ್ದು. ಹಾಗೆ ಈ ನಮ್ಮ ಹೋರಾಟವನ್ನು ಇನ್ನೂ ಬಲಿಷ್ಠವಾಗಿ ರೂಪಿಸೋಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡ್ತೀವಿ. ನಮ್ಮನ್ನು ಸರ್ಕಾರ ಈ ಒಂದು ಮನವಿಯನ್ನು ಪುರಸ್ಕರಿಸಿ ಎ ಜಿ ಸದಾಶಿವ ಆಯೋಗ ವರದಿಯನ್ನು ಸಂಪುಟದಲ್ಲಿಟ್ಟು ಅನುಮೋದಿಸಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೇನೆ. ಇನ್ನು ಈ ಪ್ರತಿಭಟನೆಯಲ್ಲಿ ರಾಘವೇಂದ್ರ ಸ್ವಾಮಿ, ವಾಲಚಂದ್ರು, ಬಂಡೆಕುಮಾರ್, ಜೆಸಿಬಿ ವೆಂಕಟೇಶ್, ರಂಜಿತ್ ಮತ್ತಿತರರು ಪಾಲ್ಗೊಂಡಿದ್ದರು. ಇವತ್ತೇನು ತುಮಕೂರಿನ ಹೃದಯ ಭಾಗವಾದ ಡಿಸಿ ಕಚೇರಿ ಮುಂಭಾಗದಲ್ಲಿ ಒಳಮೀಸಲಾತಿ ವರ್ಗೀಕರಣಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸತತವಾಗಿ ಮೂರು ದಿವಸಗಳಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಲಿತ ಮುಖಂಡರು, ಮಾದಿಗ ಮುಖಂಡರು, ಎಲ್ಲ ಜಾತಿಯ ಮುಖಂಡರು ಸೇರಿ ಇವತ್ತು ಈ ವರ್ಗೀಕರಣ ಆಗಬೇಕು ಅಂತೇಳಿ ನಾವೆಲ್ಲ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಅನ್ನದೆ, ಚಳಿ ಮಳೆ ಅನ್ನದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಇದಕ್ಕೆ ಕಣ್ತರದು ನೋಡಬೇಕಾಗ್ತದೆ. ಈ ಹೋರಾಟನ 25 ವರ್ಷಗಳಿಂದ ಮಾಡ್ತಾ ಇದ್ದೀವಿ. 25 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಇರ್ಬೋದು, ಬೆಲ್ಲದಮಡಿ ರಂಗಸ್ವಾಮಿ ಇರ್ಬೋದು, ಮಾರ್ಕಂಡೇಯ ಮುನಿ ಸ್ವಾಮೀಜಿ ಪಾದಯಾತ್ರೆ ಮಾಡೋರು, ಪ್ರತಿಯೊಬ್ಬರು ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ಮಾದಿಗ ಜನಾಂಗದಂಗೆ ಬೆಂಕಿ ಹಚ್ಕೊಂಡು ಸಹಾಯಕ್ಕೆ ಹೋಗಿದ್ರು. ಇಷ್ಟೆಲ್ಲ ಹೋರಾಟ ಮಾಡಿ ನಾವು ಭಿಕ್ಷೆ ಕೇಳ್ತಾ ಇದ್ದೀವಿ. ನಮ್ಮ ವರ್ಗೀಕರಣ ಮಾಡಿ ಸದಾಶಿವ ಆಯೋಗ ವರದಿ ಕೊಟ್ಟು 8 ವರ್ಷ ಆಗಿದೆ. 8 ವರ್ಷ ಆದರೂ ಸಹ ಏನು ಮೀಸಲಾತಿ ವರ್ಗೀಕರಣ ಆಗಬೇಕು, ವಲಯರಿಗೆ ಕೊಡಬೇಕಾಗಿರೋದು, ಮಾದಿಗೆ ಕೊಡಬೇಕಾಗಿರೋದು, ಅದು ಒಂದು ಅನುಮೋದನೆ ಕೊಟ್ಟಿದೆ. ಆ ಅನುಮೋದನೆ ಜಾರಿ ತರ್ರಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಈ ಆಧಾರದ ಮೇಲೆ ಸನ್ಮಾನ್ಯ ಸುಪ್ರೀಂ ಕೋರ್ಟು ಅವರು ಆದೇಶ ಮಾಡಿದೆ. ಮಾದಿಗಿರಿಗೆ ಕೊಡ್ಬೇಕಾದ ಮೀಸಲಾತಿನ ಕೊಡಿ, ವರ್ಗೀಕರಣ ಮಾಡಿಕೊಡಿ, ಅವ್ರು ಕೇಳ್ತಾ ಇರೋದು ನ್ಯಾಯ, ಅವರು ಮನುಷ್ಯ ಮಾಡಿಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆ ಆದೇಶನ ರಾಜ್ಯ ಸರ್ಕಾರ ಅದು ಅನುಮೋದನೆ ತರಬೇಕು, ಅನುಮೋದನೆ ತರ್ರಿ ಅಂತೇಳಿ ನಾವು ಇಡೀ ಜನಾಂಗ ರಾಜ್ಯದ 20-32 ಜಿಲ್ಲೆಯ ಜನ ಸಹ ಒತ್ತಾಯ ಮಾಡ್ತಾ ಇದ್ದೀವಿ. ದಯಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರು, ಈ ಮಾದಿಗರು, ಒಲೆಯವರು, ಯಾವುದೇ ಜಾತಿ ಆಗಿರಲಿ, ಅವ್ರ ಕರುಣೆ ತೋರಿಸಿ ದಯಮಾಡಿ ವರ್ಗೀಕರಣ ಮಾಡಬೇಕು ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ಎಷ್ಟು ದಿನ ನಾವು ಜಿದ್ದು ಬಳಗಾಗೋಣ? ಇಡೀ ಜನ ಎ ಜಿ ಸದಾಶಿವ ಆಯೋಗದ ವರದಿಯನ್ನ ಯಥಾಪಥಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ದಲಿತರು ನಿರಂತರವಾಗಿ ಹೋರಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೆ ದಲಿತ ಮುಖಂಡರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿ ಸರ್ಕಾರ ವರದಿ ಜಾರಿ ಮಾಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದರು. ಕೈವಾರ ಹೋಬಳಿ ಮಸ್ತನಹಳ್ಳಿ ಗ್ರಾಮದ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಿ ಅವರಿಂದ 3 ಲಕ್ಷ ರೂಪಾಯಿ ಬೆಲೆ ಬಾಳುವ 7 ಕೆಜಿ ಗಾಂಜಾವನ್ನ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗ್ರಾಮಾಂತರ ಠಾಣೆ ಪೊಲೀಸರ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಕೈವಾರ ಹೋಬಳಿ ಮಸ್ತನಹಳ್ಳಿ ಗ್ರಾಮದ ಬಳಿ ಇಬ್ಬರನ್ನು ಬಂಧಿಸಿ ಅವರಿಂದ 3 ಲಕ್ಷ ರೂಪಾಯಿ ಬೆಲೆ ಬಾಳುವ 7 ಕೆಜಿ ಗಾಂಜಾವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನು ನೆರೆಯ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆ ಪಿಲಾರನ ವಿಹರಿ ಮತ್ತು ಇದೇ ಜಿಲ್ಲೆಯ ಟಿಸದಾ ಮಂಡಲ ಆಟೋ ಚಾಲಕ ವಿನೋದ್ ಕುಮಾರ್ ಎಂದು ಗುರುತಿಸಲಾಗಿದೆ. ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಮಾರ್ಗದರ್ಶನದಲ್ಲಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಪಿಎಸ್ಐ ನರೇಶ್ ನಾಯಕ್ ನೇತೃತ್ವದ ತಂಡ ಮಸ್ತನಹಳ್ಳಿ ಬಳಿ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡುತ್ತಿರುವ ಇಬ್ಬರು ವ್ಯಕ್ತಿಗಳ ಬಗ್ಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಆರೋಪಿಗಳು ಅಕ್ರಮ ಗಾಂಜಾ ಮಾರಾಟಕ್ಕೆ ಬಂದಿರುವುದಾಗಿ ತಿಳಿಸಿದ್ದಾರೆ. ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸುಗ್ರೀವಾಜ್ಞೆ ವಾಪಸ್ಯತೆ ಆಗ್ರಹಿಸಿ ಹಮಾಲಿ ಕಾರ್ಮಿಕರು ತುಮಕೂರಿನ ಎಪಿಎಂಸಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸುಗ್ರೀವಾಜ್ಞೆ ವಾಪಸ್ಸಿಗಾಗಿ ಆಗ್ರಹಿಸಿ ತುಮಕೂರಿನಲ್ಲಿ ಹಮಾಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಸಿಐಟಿಯು ನೇತೃತ್ವದಲ್ಲಿ ಹಮಾಲಿ ಕಾರ್ಮಿಕರು ತುಮಕೂರಿನ ಎಪಿಎಂಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಿ ಸರ್ಕಾರವು ವಿವಿಧ ಸೌಲಭ್ಯ ನೀಡಲು ಆಗ್ರಹಿಸಿದರು. ತಿದ್ದುಪಡಿ ಹೋರಾಟಕ್ಕೆ ಮಂಡಿ ಹಮಾಲಿ ಸಂಘಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಹಮಾಲಿ ಕಾರ್ಮಿಕರಿಗೆ ವಸತಿ ಯೋಜನೆ ಜಾರಿ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಆನಂತರ ಎಪಿಎಂಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾನವೀಯತೆಯನ್ನು ತೋರ್ತಾ ಇಲ್ಲ, ಕಾನೂನು ಬದ್ಧವಾಗಿ ನೋಡಿತಾ ಇಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಲೈಂಗಿಕ ಕಾರ್ಯಕರ್ತೆಯರಿಗೆ ಅವ್ರ ಬದುಕಕ್ಕೆ ಹಾಕಿದೆ, ಅವ್ರಿಗೂ ನೀವು ಊಟ ಕೊಡಬೇಕು ಅಂತ.
ಅಸಂಘಟಿತ ಕಾರ್ಮಿಕರು ಜಿಡಿಪಿ ಅರ್ಧದಷ್ಟು ಕೊಡುಗೆಯನ್ನು ಕೊಡೋರು ದೇಶಕ್ಕೆ ಅಮಾಲಿ ಕಾರ್ಮಿಕರು ಸೇರ್ಕೊಂಡಂತೆ ಅವರು ಹೆಂಗೆ ಬದುಕಿದ್ರು ಅಂತ ಹೇಳಿ ಕೇಳಲೇ ಇಲ್ಲ ಸರ್ಕಾರ. ಹಾಗಾಗಿ ಸರ್ಕಾರ ಈ ಎಲ್ಲ ಜನ ವಿರೋಧಿ ತಿದ್ದುಪಡಿಗಳನ್ನು ಕೈಬಿಡಬೇಕು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಹಮಾಲಿ ಕಾರ್ಮಿಕರು ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ವಿರುದ್ಧ ನಡೆಸ್ತಾ ಇರುವಂತಹ ಚಳವಳಿಗೆ ಸಿ ಐ ಟಿ ಯು ಸಂಘಟನೆ ಸದಾ ನಿಮ್ಮ ಜೊತೆಗಿರ್ತದೆ. ನಿಮ್ಮಲ್ಲಿ ಮತ್ತಷ್ಟು ಒಗ್ಗಟ್ಟು ಮೂಡಿ ಬರಲಿ. ನಿಮ್ಮ ಹೋರಾಟ ನೀತಿ ನಿರೂಪಕ ಅಂಶಗಳ ಮೇಲೆ ಬಂದಾಗ ನಾವು ದೃಢವಾಗಿ ನಿಲ್ಲುವಂಥ ಮತ್ತು ನಮ್ಮ ಪರವಾಗಿ ಇಲ್ಲದೇ ಇರುವಂಥ ರಾಜಕೀಯ ಪಕ್ಷಗಳನ್ನು ಚುನಾವಣೆಯಲ್ಲಿ ಸೋಲಿಸೋ ಮೂಲಕ ರಾಜಕೀಯ ಪ್ರಜ್ಞಾವಂತಿಕೆ ಮಾತ್ರವೇ ನಮ್ಮ ಪರವಾದಂಥ ರಾಜಕೀಯವನ್ನು ಕಟ್ಟಿ. ಇನ್ನು ಈ ಪ್ರತಿಭಟನೆಯಲ್ಲಿ ಸಿಐಟಿಯು ಮುಖಂಡರಾದ ಮುಜೀಬ್, ಸುಬ್ರಹ್ಮಣ್ಯ, ಕೆ ದೊರೈರಾಜ್ ಮತ್ತಿತರರು ಹಾಜರಿದ್ದರು. ತಾಲೂಕಿನ ಮಸಿನಹಳ್ಳಿ ಗ್ರಾಮದಲ್ಲಿ 7 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆಯನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಾದ ವೈಬಿ ಅಶ್ವಥ್ ನಾರಾಯಣ ಬಾಬುರವರು ಉದ್ಘಾಟಿಸಿದರು. ಚಿಂತಾಮಣಿ ತಾಲೂಕಿನ ಮಸಿನಹಳ್ಳಿ ಗ್ರಾಮದಲ್ಲಿ 7 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆಯನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಾದ ವೈಬಿ ಅಶ್ವಥ್ ನಾರಾಯಣ ಬಾಬುರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರೈತರು ಗುಣಮಟ್ಟದ ಹಾಲನ್ನು ನೀಡಬೇಕು, ಕೂಡಲೇ ತಮ್ಮ ಹಸುಗಳ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರು. 10 ಲಕ್ಷ ಲೀಟರ್ ಅನ್ನ ನಾವು ಬಟವಾಡ ಬೇರೆ ಅದನ್ನ ನೀವು ಕೊಡ್ತಕ್ಕಂಥ ಹಾಲನ್ನು ಖರೀದಿ ಮಾಡಿ ನಾವು ಅದನ್ನ ಬೇರೆ ಬೇರೆ ಹಂತದಲ್ಲಿ ಅದನ್ನ ವಿವಿಧ ರೀತಿಯ ಹಂತದಲ್ಲಿ ಅದನ್ನು ನಾವು ಉತ್ಪನ್ನಗಳನ್ನು ಮಾಡಿ ಅದನ್ನು ಹೊರದೇಶಗಳಿಗೆ ನಮ್ಮ ದೇಶದ ಗಡಿಭಾಗದ ಸೈನಿಕರಿಗೆ ಮತ್ತು ನಮ್ಮ ನಾಗರಿಕರಿಗೆ ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಅದನ್ನು ನಾವು ಪೌಡರ್ ಮುಖಾಂತರ ಹಾಲು ಮುಖಾಂತರ ಇವತ್ತು ನಾವು ಕೊಡ್ತಿದ್ದೀವಿ. ಅದರಿಂದ ಎಲ್ಲೇ ಹೋದರೂ ಸಹ ಇವತ್ತು ನಮ್ಮನ್ನು ಕೇಳೋದು ಗುಣಮಟ್ಟ, ಏಕೆಂದರೆ ಗುಣಮಟ್ಟ ಇಲ್ಲದೇ ಇದ್ದರೆ ನಾವು ಯಾವುದೇ ರೀತಿಯ ಪದಾರ್ಥಗಳು ಮುಂದಿನ ದಿವಸಗಳಲ್ಲಿ ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಕೊಡ್ತಕ್ಕಂಥ ಹಾಲು ಗುಣಮಟ್ಟದ ಹಿಂದೆ ಇದ್ದರೆ ಸರ್ಕಾರ ಕೂಡ ಇವತ್ತು ಮಾನದಂಡ ಒಂದು ಇಟ್ಟಿದೆ. ಹಿಂದೆ ಸುಮಾರು ಹಲವಾರು ಸರ್ಕಾರ ಜನಪ್ರಿಯ ಸರ್ಕಾರಗಳು ಬಂದಮೇಲೆ ಸುಮಾರು 2 ರೂಪಾಯಿಯಿಂದ ಸ್ಟಾರ್ಟ್ ಆದಂಥ ಇವತ್ತು ಪ್ರೋತ್ಸಾಹಧನ ಇವತ್ತು 5 ರೂಪಾಯಿವರೆಗೂ ಬಂದು ನಿಂತಿದೆ. ಸರ್ಕಾರ ಒಂದು ಮಾನದಂಡ ಫಿಕ್ಸ್ ಮಾಡ್ತು, ಏನು ತಾವೆಲ್ಲ ಹಾಲಿಗೆ ರೇಟ್ ಕೊಡ್ತಿದ್ದೀರೋ ಇದನ್ನು ಮೊದಲು ಕಡಿವಾಣ ಹಾಕಬೇಕು. ಇದನ್ನು ಕಡಿವಾಣ ಹಾಕಿದ್ರೆ ರೈತರು ಕೂಡ ಅರ್ಥ ಆಗ್ತದೆ, ಗುಣಮಟ್ಟದ ಹಾಲು ಕೊಟ್ಟರೆ ನಾವು ಅದನ್ನು ಬೆಂಬಲ ಬೆಲೆ ಕೊಡಲಿಕ್ಕೆ ಸಾಧ್ಯ. ಹಿಂದೆ ಇದ್ರೆ ಅದಕ್ಕೆ ಒಂದು ಮಿತಿ ಇರೋದಿಲ್ಲ ಅಂತ ಹೇಳಿದ ಮೇಲೆ ನಾವು ಕೂಡ ರೈತರನ್ನು ಅದನ್ನು ಮನವರಿಕೆ ಮಾಡಿಕಟ್ಟಿ ಹಂತವಾಗಿ ಇವಾಗ ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು 2-3 ಹೋಬಳಿ ವರ್ಷ ಈ ಹೋಬಳಿ ಸ್ವಲ್ಪ ಮುಂಚೂಣಿಯಲ್ಲೇ ಇರುತ್ತೆ ಕ್ವಾಲಿಟಿಯಲ್ಲಿ. ಕೆಲವೊಂದು ಭಾಗಗಳಲ್ಲಿ ಈಗ ಈ ವರ್ಷ ಮಳೆ ಆಗಿದೆ ದೇವರ ಕೃಪೆಯಿಂದ, ಆದರೆ ಆದರೂ ಕೂಡ ಕೆಲವೊಂದು. ಇನ್ನು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ಡಾಕ್ಟರ್ ಸುನೀಲ್ ಸುಹೇಲ್, ಅಧ್ಯಕ್ಷರಾದ ಬೈರಡಿ, ಉಪಾಧ್ಯಕ್ಷರಾದ ಎಂಸಿ ಅಂಜನಪ್ಪ, ಎನ್ ಸುರೇಶ್, ಮಂಜುನಾಥ್ ಇತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕನಿಷ್ಠ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟಿಸಲು ತುಮಕೂರಿನಿಂದ ಹೊರಟ ಆಶಾ ಕಾರ್ಯಕರ್ತೆಯರನ್ನ ಪೊಲೀಸರು ಬಂಧಿಸಿದರು. ಕನಿಷ್ಠ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲು ತುಮಕೂರಿನಿಂದ ಹೊರಟ ಆಶಾ ಕಾರ್ಯಕರ್ತೆಯರನ್ನ ಪೊಲೀಸರು ಬಂಧಿಸಿದರು. ತುಮಕೂರಿನ ಬಸ್ ನಿಲ್ದಾಣದಲ್ಲಿ ಸಮಾವೇಶಗೊಂಡ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿಗೆ ತೆರಳಲು ಅನುವು ಆಗುತ್ತಿದ್ದ ಸಂದರ್ಭದಲ್ಲಿ ನಗರದ ಡಿವೈಎಸ್ಪಿ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಪೊಲೀಸರು ಬಂಧಿಸಿದರು. ಅನಂತರ ಬಂಧನಕ್ಕೊಳಗಾದ ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ನಮ್ಮ ಹೋರಾಟದ ಹಕ್ಕನ್ನ ಕಸಿದು ಸರ್ಕಾರದ ಧೋರಣೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕನಿಷ್ಠ ಬೇಡಿಕೆಗಳನ್ನ ಈಡೇರಿಸದ ಸರ್ಕಾರ ವರ್ತನೆ ವಿರುದ್ಧ ಆಶಾ ಕಾರ್ಯಕರ್ತೆಯರು ಹರಿಹಾಯ್ದರು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಕೊಡಬೇಕಾದ ಬೇಡಿಕೆಗಳನ್ನು ಈಡೇರಿಸದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿದಂತೆ 14 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇದೇ ತಿಂಗಳು 24ರಿಂದ ನಡೆಯುವ ಅನಿರ್ದಿಷ್ಟ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿದಂತೆ 14 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಸ್ಪತ್ರೆಯ ಹೊರಗುತ್ತಿಗೆ ಹಾಗೂ ಡಿ ಗ್ರೂಪ್ ನೌಕರರು ಇದೇ ತಿಂಗಳು 24ರಿಂದ ನಡೆಯುವ ಅನಿರ್ದಿಷ್ಟ ಪ್ರತಿಭಟನೆಗೆ ಮನೆಯಲ್ಲಿಯೇ ಇದ್ದು ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಕಾಯಂ ಕೆಲಸ ಸೇರಿದಂತೆ ಸಮಾಜ ಕೆಲಸಕ್ಕೆ ಸಮಾನ ವೇತನ ಹಾಗೂ ಸೇವಾ ಭದ್ರತೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಲಾಯಿತು. ಕಳೆದ ಬಾರಿ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ನಡೆಸಿದ ವೇಳೆ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದರು. ಆದರೆ ಸರ್ಕಾರ ಬದಲಾವಣೆಯಾದ ನಂತರ ನಮ್ಮ ಬೇಡಿಕೆಗಳನ್ನು ಮೂಲೆ ಗುಂಪು ಮಾಡಿದ್ದು ಇದರ ಸಲುವಾಗಿಯೇ ಇಂದು ಮತ್ತು ನಾಳೆ ಯಾವುದೇ ಆಸ್ಪತ್ರೆಯ ವರದಿಗಳನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸದೆ ಬೇಡಿಕೆಗಳ ಈಡೇರಿಕೆಗಾಗಿ ಸೆಪ್ಟೆಂಬರ್ 24ರಿಂದ ಕೆಲಸಕ್ಕೆ ಬಹಿಷ್ಕರಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ನೌಕರರು ಮನೆಯಲ್ಲಿಯೇ ಇದ್ದು ಮುಷ್ಕರದಲ್ಲಿ ಭಾಗಿಯಾಗುವಂತೆ ಸೂಚಿಸಿದರು. ಇನ್ನು ಇದೇ
ವೇಳೆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಆಸ್ಪತ್ರೆ ಆಡಳಿತ ಅಧಿಕಾರಿಗೆ ಸಹಕಾರ ನೀಡುವಂತೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಹೊರಗುತ್ತಿಗೆ ಹಾಗೂ ಡಿ ಗ್ರೂಪ್ ನೌಕರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ನಗರಸಭೆಯ ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟವನ್ನ ಏರ್ಪಡಿಸಲಾಗಿತ್ತು. ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ನಗರಸಭೆ ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟವನ್ನ ಏರ್ಪಡಿಸಲಾಗಿತ್ತು. ಪೌರಾಯುಕ್ತರಾದ ಉಮಾಶಂಕರ್ ಕ್ರೀಡೆಗೆ ಚಾಲನೆ ನೀಡಿದ್ದರು. ನಂತರ ಮಾತನಾಡಿದ ಅವರು, ಪೌರ ಕಾರ್ಮಿಕರು ನಗರದ ಜೀವನಾಡಿಗಳಾಗಿದ್ದಾರೆ. ನಗರದಲ್ಲಿ ರೋಗ ರುಜಿನಗಳು ಹರಡದಂತೆ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಪೌರರ ಆರೋಗ್ಯವನ್ನ ಕಾಪಾಡಲು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದ ಅವರು, ಪೌರ ಕಾರ್ಮಿಕರು ಸಮಾಜದ ಮುಖ್ಯವಾಹಿನಿಯೊಂದಿಗೆ ಸಮಾನಾಗಿ ಸಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನ ಸೌಲಭ್ಯಗಳನ್ನ ನೀಡುತ್ತಿದೆ. ಇವುಗಳ ಸದುಪಯೋಗ ಪಡೆದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸಿಬ್ಬಂದಿಯಾದ ಆರತಿ, ಪ್ರತಿಭಾ, ವಿಶ್ವನಾಥ್, ಗಿರೀಶ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ತಿಪಟೂರು ಪ್ರವಾಸಿ ಮಂದಿರದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ತಿಪಟೂರು ಪ್ರವಾಸಿ ಮಂದಿರದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದು, ಪ್ರತಿಭಟನೆಯ ಮೂಲಕ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ಡಿಎಸ್ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶೆಟ್ಟಿಹಳ್ಳಿ ಕಲ್ಲೇಶ್ ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಮಾನವತಾವಾದಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಮಾಡುತ್ತಿದ್ದು, ಇದಕ್ಕೆ ಕೆಲವು ಮಾನವತಾವಾದಿಗಳು ಆಕ್ಷೇಪಣೆ ಮತ್ತು ಅವರ ಜೀವಕ್ಕೆ ಬೆದರಿಕೆ ಹಾಕುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಕಾನೂನು ರೀತಿಯ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು. ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಪಿಟಿಸಿಎಲ್ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಬಾಕಿ ಇರುವ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥ ಮಾಡಬೇಕು. ಸರ್ವೋದಯ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾದ ಡಿ ದಾಸಪ್ಪನವರು ಮರಣ ಹೊಂದಿದ್ದು, ವಿದ್ಯಾಸಂಸ್ಥೆ ಆಸ್ತಿಯನ್ನು ಕಬಳಿಸಲು ಯತ್ನಿಸುತ್ತಿದ್ದು ಕೆಲವು ಹಿತಾಸಕ್ತಿಗಳಿಗೆ ಅವಕಾಶ ಮಾಡಿಕೊಡದೆ ತಿಪಟೂರಿನ ಮೂಲ ವ್ಯಕ್ತಿಗಳಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳಿಗೆ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು. ತಿಪಟೂರು ತಾಲೂಕು, ತುರ್ವೇಕೆರೆ ತಾಲೂಕು, ಚಿಕ್ನಾಯ್ಕಳ್ಳಿ ತಾಲೂಕಿನ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷ ರಾಮಾಂಜನಪ್ಪನವರ ಅಧ್ಯಕ್ಷತೆಯಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶೆಟ್ಟಿಹಳ್ಳಿ ಕಲ್ಲೇಶ್, ಜಿಲ್ಲಾ ದಲಿತ ನೌಕರರ ಅಧ್ಯಕ್ಷ ಬಳ್ಳೆಕಟ್ಟಿ ನರಸಿಂಹಯ್ಯ, ತಾಲೂಕು ಸಂಘಟನಾ ಸಂಚಾಲಕ ಕುಮಾರ್, ತಾಲೂಕು ಅಧ್ಯಕ್ಷ ಗೊರವಂಡನಹಳ್ಳಿ ರಾಮಚಂದ್ರ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಗೋಪಿನಾಥ್ ಹಾಗೂ ತಾಲೂಕಿನ ಮತ್ತು ಹೋಬಳಿ ಘಟಕದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.